ಮಹಿಳೆಯರ ಪ್ರಾತಿನಿಧ್ಯ ಹೇಗಿದೆ ಅಂತ ಕೇಳಬೇಕಾದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಸರ್ವೆ ಆಫೀಸ್ ಏನಿದೆಯಲ್ಲ ಒಂದು ಮಾಹಿತಿ ಕೊಡುತ್ತೆ ಕಳೆದ ವರ್ಷಗಳಲ್ಲಿ ಒಂದು ನಾಲ್ಕು ಪರ್ಸೆಂಟ್ ತರ್ಟಿ ಸೆವೆನ್ ಪರ್ಸೆಂಟ್ ಆಫ್ ದಿ ವುಮೆನ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಾ ಇದೆ ಉದ್ದಿಮೆಯಲ್ಲಿ ಆದರೆ ನನಗೆ ಮಾತ್ರ ಆತಂಕ ಆಗ್ತಾ ಇದೆ ತಳಮಟ್ಟದಲ್ಲಿ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಆದರೆ ಉನ್ನತ ವಲಯದ ಉದ್ದಿಮೆಗಳಲ್ಲಿ ಉದ್ಯೋಗಗಳಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ದಶಕಗಳಲ್ಲಿ ಬಹಳ ಇಳಿಮುಖ ಆಗ್ತಾ ಇದೆ ಈ ಮಹಿಳಾ ದಿನಾಚರಣೆಯ ಅಂಗವಾಗಿ ನಿಮ್ಮೆಲ್ರಿಗೂ ನಾನು ನನ್ನ ಒಂದು ಆಲಿಂಗನದ ಸ್ವಾಗತವನ್ನ ಶುಭಾಶಯವನ್ನ ಹೇಳುತ್ತಾ ಇವತ್ತಿನ ಈ ಮಧ್ಯಾಹ್ನದ ನಿಮ್ಮ ಜೊತೆ ಈ ಮಾತಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ರಿಗೂ ನಿರ್ವಾಹಕಿಯರಿಗೆ ಧನ್ಯವಾದಗಳು ಆಕ್ಚಲಿ ಉದ್ಯೋಗದಲ್ಲಿ ಪ್ರಾತಿನಿಧ್ಯದ ವಿಚಾರ ನನ್ನನ್ನು ಸದಾ ಕೊರೀತಾ ಇರುವಂತಹ ವಿಚಾರವಾಗಿದೆ ಮೇ ಬಿ ಬರೇ ಒಬ್ಬ ಮಹಿಳೆಯಾಗಿ ಅಲ್ಲ ಒಂದು ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಯಾಗಿ ನನ್ನನ್ನು ಕಾಡುವ ತಲ್ಲಣಗಳು ನನಗೆ ನನ್ನನ್ನು ಯೋಚನೆಗೆಟ್ಟುಕೊಡ್ ಮಾಡುವಂತಹ ವಿಚಾರಗಳು ಬಹುಶಃ ಇತರರಿಗಿಂತ ಸ್ವಲ್ಪ ಜಾಸ್ತಿಯೇ ಭಿನ್ನವಾಗಿರ್ಬೋದು ಅದರ ತೀವ್ರತೆ ಕೂಡ ಸ್ವಲ್ಪ ಜಾಸ್ತಿಯೇ ಇರಬಹುದೇನೋ ಆದರೆ ನನ್ನ ಒಂದು ಕಳವಳಗಳನ್ನು ನಾನಿಲ್ಲಿ ಹೇಳ್ಕೊಳ್ಬೇಕು ಮೊದಲನೇದಾಗಿ ಉದ್ಯೋಗ ಅನ್ನುವಂಥದ್ದು ಆರ್ಥಿಕ ಸಬಲೀಕರಣದ ನಿಟ್ಟಿನಲ್ಲಿ ಬಹಳ ದೊಡ್ಡದಾದಂತಹ ಒಂದು ದೈತ್ಯ ಹೆಜ್ಜೆ ಅಂತ ಹೇಳ್ಬೋದು ಆ ಉದ್ಯೋಗ ಹೆಣ್ಣು ತನ್ನದೇ ಆದಂತಹ ದುಡಿಮೆಯನ್ನು ತನ್ನದೇ ಆದಂತಹ ದುಡ್ಡನ್ನು ತನ್ನದೇ ಆದಂತಹ ಬ್ಯಾಂಕ್ ಬ್ಯಾಲೆನ್ಸನ್ನು ಹೊಂದುವುದರ ಮೂಲಕ ಸಂವಿಧಾನ ಒಂದು ವ್ಯಕ್ತಿ ಸಂವಿಧಾನ ತನ್ನ ವಿಧಿ ಆರ್ಟಿಕಲ್ ಇಪ್ಪತ್ತೊಂದು ಏನಲ್ಲಿ ಹೇಳುತ್ತೆ ಜೀವಿಸುವ ಹಕ್ಕು ಯಾವುದೇ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು ಆದರೆ ಅದು ಸ್ಪಷ್ಟವಾಗಿ ಹೇಳ್ತದೆ ಬರೇ ಜೀವಿಸುವ ಹಕ್ಕು ಅಲ್ಲ ಘನತೆಯಿಂದ ಜೀವಿಸುವ ಹಕ್ಕು ಆ ಘನತೆಯಿಂದ ಜೀವಿಸುವ ಹಕ್ಕಿಗೆ ಫಿನಾನ್ಷಿಯಲ್ ಫ್ರೀಡಮ್ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದದ್ದು ಆ ಫಿನಾನ್ಷಿಯಲ್ ಅನ್ನು ನಾವು ಯಾವತ್ತೊಂದು ಸ್ಟ್ಯಾಂಡ್ಲೋನ್ ತತ್ವವಾಗಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಯಾವತ್ತು ಅದು ಆರ್ಥಿಕ ಸ್ವಾತಂತ್ರ್ಯ ಅನ್ನುವಂಥದ್ದು ಸಾಮಾಜಿಕ ಸ್ವಾತಂತ್ರ್ಯ ವೈಯಕ್ತಿಕ ಸ್ವಾತಂತ್ರ್ಯ ಶೈಕ್ಷಣಿಕ ಸ್ವಾತಂತ್ರ್ಯ ತನ್ನ ಇಚ್ಛೆಯ ಸಂಗಾತಿಯನ್ನು ಆಯ್ದುಕೊಳ್ಳುವ ಸ್ವಾತಂತ್ರ್ಯ ನಿನಗೆ ಬೇಕಿದ್ರೆ ನಾನು ಹೇಳಿದಂಗೆ ಕೇಳುವುದಾದರೆ ಮಾತ್ರ ಈ ಮನೆಯಲ್ಲಿ ಇರಬಹುದು ಇಲ್ಲಾಂದ್ರೆ ನಿನ್ನ ಹೊರಗೆ ನಡಿಬಹುದು ಅನ್ನುವಂಥ ಮಾತುಗಳನ್ನು ಪ್ರತಿಬಂಧಿಸುವ ಸ್ವಾತಂತ್ರ್ಯ ನಾನು ಹೇಳಿದಂತ ನೀನು ಕೇಳಬೇಕು ಅನ್ನುವಂತಹ ಮಾತುಗಳನ್ನು ನಿರ್ಬಂಧಿಸುವ ಸ್ವಾತಂತ್ರ್ಯವನ್ನು ಕೊಡ್ತದೆ ಆ ಎಕನಾಮಿಕ್ ಫ್ರೀಡಮ್ ಪ್ರತಿ ಪ್ರತಿಯೊಂದು ಮಹಿಳೆಯರು ಪಡ್ಕೊಳ್ಬೇಕು ಅನ್ನೋಂಥ ನನ್ನ ಹೃದಯ ಯಾವತ್ತೂ ಚೀರ್ತಾ ಇರ್ತದೆ ದಯವಿಟ್ಟು ಅದನ್ನ ಹೊಂದಿಲ್ಲದ ಹೆಣ್ಮಕ್ಳು ಅಂಡರ್ ಕಾನ್ಫಿಡೆಂಟ್ ಆಗಬಾರ್ದು ಕೀಳರಿಮೆ ಉಂಟಾಗಬಾರ್ದು ಯಾಕಂದ್ರೆ ಎಷ್ಟೋ ವರ್ಷಗಳ ಕಾಲ ನಾನು ಕೂಡ ಆ ಕೊರಗಿನಿಂದಾನೆ ಜೀವಿಸ್ತಾ ಇದ್ದೆ ಅದೇ ಕೊರಗಿನಿಂದ ಜೀವಿಸ್ತಾ ಇದ್ದೆ ನಾನು ಯಾವಾಗ ನನ್ನ ಸ್ವಂತ ದುಡ್ಡನ್ನ ದುಡಿಯೋದು ಅಂತ ಅದೃಷ್ಟವಶಾತ್ ನಾನಿವಾಗ ಬಹಳ ಉತ್ತಮವಾದಂತಹ ವೇತನವನ್ನು ಪಡೆಯುವಂತಹ ದುಡ್ಡು ದುಡಿಯುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದೀನಿ ಒಂದು ಕಂಡೀಷನ್ ಅಲ್ಲಿ ಇದ್ದೀನಿ ಆದರೆ ಅದಕ್ಕೆ ಶ್ರಮಿಸಿದಂತಹ ಮಾರ್ಗ ಮಾತ್ರ ಇದೆಯಲ್ಲ ಅತ್ಯಂತ ದುರ್ಬರವಾದದ್ದು ದುರ್ಗಮವಾದದ್ದು ಆದರೆ ಒಮ್ಮೆ ಆ ಡೆಸ್ಟಿನೇಷನ್ನ ತಲುಪಿದ ನಂತರದ ಒಂದು ವಿಹಾರಮಯವಾದಂತಹ ಒಂದು ಫೀಲಿಂಗ್ ಇದೆಯಲ್ಲ ಅದನ್ನು ಪಡ್ಕೊಳ್ಳಿಕ್ಕಾದ್ರೂ ಆ ಕಷ್ಟನ ಅನುಭವಿಸಬೇಕು ಪ್ರತಿ ಹೆಣ್ಮಕ್ಳು ಆ ಕಷ್ಟ ಅನುಭವಿಸಿ ಆದರೂ ಪರವಾಗಿಲ್ಲ ಎಕನಮಿಕ್ ಫ್ರೀಡಮನ್ನು ಪಡ್ಕೊಳ್ಳೇಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇಂತಹ ಒಂದು ಸ್ವಾತಂತ್ರ್ಯವನ್ನು ತಂದುಕೊಡುವಂತಹ ಉದ್ಯೋಗ ವಲಯದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಹೇಗಿದೆ ಅಂತ ಕೇಳಬೇಕಾದ್ರೆ ಒಂದು ಕಳವಳಕಾರಿ ವಿಚಾರ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಸರ್ವೆ ಆಫೀಸ್ ಏನಿದೆಯಲ್ಲ ಒಂದು ಮಾಹಿತಿ ಕೊಡುತ್ತೆ ಕಳೆದ ವರ್ಷಗಳಲ್ಲಿ ಒಂದು ನಾಲ್ಕು ಪರ್ಸೆಂಟ್ ತರ್ಟಿ ಸೆವೆನ್ ಪರ್ಸೆಂಟ್ ಆಫ್ ದಿ ವುಮೆನ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಾ ಇದೆ ಉದ್ದಿಮೆಯಲ್ಲಿ ಖುಷಿ ವಿಚಾರನ ಇದು ಖುಷಿಪಡ ವಿಚಾರನ ಆದ್ರೆ ನನಗೆ ಮಾತ್ರ ಆತಂಕ ಆಗ್ತಾ ಇದೆ ತಳಮಟ್ಟದಲ್ಲಿ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಆದರೆ ಉನ್ನತ ವಲಯದ ಉದ್ದಿಮೆಗಳಲ್ಲಿ ಉದ್ಯೋಗಗಳಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ದಶಕಗಳಲ್ಲಿ ಬಹಳ ಇಳಿಮುಖ ಆಗ್ತಾ ಇದೆ ಆ ತಳಮಟ್ಟಕ್ಕೆ ಈ ಮಹಿಳೆಯರನ್ನ ತಳಮಟ್ಟದ ಉದ್ಯೋಗಗಳನ್ನ ಪಡೆಯಲಿಕ್ಕೆ ಈ ಮಹಿಳೆಯರನ್ನ ನೂಕುತ್ತಾ ಇರುವಂತಹ ಪುಷಿಂಗ್ ಫ್ಯಾಕ್ಟರ್ ಯಾವುದು ಉನ್ನತ ವಲಯದ ಮಹಿಳೆಯರನ್ನ ಇಳಿಯುತ್ತಾ ಇರುವಂತಹ ಪುಲ್ಲಿಂಗ್ ಫ್ಯಾಕ್ಟರ್ ಯಾವುದು ನನಗನ್ಸುತ್ತೆ ಆ ಡೇಟಾಗಳನ್ನು ನೋಡಿದಾಗ ಬಹುಶಃ ಈ ಕೋವಿಡ್ ಆಗಿರಬಹುದು ಡಿನೋಟಿಫಿಕೇಶನ್ ಆಗಿದ್ದಿರಬಹುದು ಜಿ ಎಸ್ ಟಿ ತಂದು ಎಲ್ಲರ ಉದ್ದಿಮೆಗಳನ್ನು ಲಗಾಡಿ ತೆಗೆದ್ದಾಗಿರಬಹುದು ಇದರಿಂದ ಅತಂತ್ರಗೊಂಡ ತತ್ತರಗೊಂಡಂತಹ ಕುಟುಂಬದ ಮಹಿಳೆಯರು ಕೊನೆಗೆ ವಿಧಿ ಇಲ್ದೇನೆ ಈ ತಳಮಟ್ಟದ ದುಡಿಮೆಗೆ ಕೆಲವು ಎಷ್ಟೊಂದು ಜನ ಏನಾಗ್ತಾ ಇರ್ತಾರೆ ಅಂತ ಹೇಳಿದರೆ ಮಧ್ಯಮ ವರ್ಗದವರು ಕೂಡ ಅವರು ಗರಿವಿಲ್ದೇನೆ ಬಡಕ್ಕೆ ಜಾರತಾ ಇರ್ತಾರೆ ಕಟ್ಟಕಡೆಯದಾಗಿ ತನ್ನ ಸಂಸಾರವನ್ನು ಹಿಡ್ಕೊಳ್ಳಿಕ್ಕೋಸ್ಕರ ಹೆಂಗೋ ಯಾವುದೋ ಒಂದು ಉದ್ಯಮಿಗೆ ಸೇರ್ಕೊಂಡು ಬಿಡ್ತಾರೆ ಸೊ ಹೀಗಾಗಿ ತಳಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ ಆದರೆ ಉನ್ನತ ವಲಯದಲ್ಲಿ ಎಷ್ಟೊಂದು ಕಷ್ಟಗಳಿರುತ್ತೆ ಗೊತ್ತಾ ಅಲ್ಲಿ ಲಿಂಗಭೇದ ಬೇರೆ ಆಮೇಲೆ ಜನರ ಒಂದು ವೇತನದ ಸಮಸ್ಯೆ ಬೇರೇನೇ ಇರ್ತದೆ ಜನರ ಕುಹಕಗಳನ್ನು ಕಟಕಿಗಳನ್ನು ಕೇಳುವಂತಹ ಒಂದು ವಿಚಾರಗಳು ಬೇರೆ ಇರ್ತದೆ ಉದಾಹರಣೆ ನಿಮಗೆ ಹೇಳ್ಬೋದು ರಾಜಕೀಯದಲ್ಲೇ ಆಗಿರಲಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಮಹಿಳೆ ತನ್ನ ಬುದ್ಧಿಶಕ್ತಿಯಿಂದ ತನ್ನ ಛಲದಿಂದ ತನ್ನ ಎಜುಕೇಷನ್ನಿಂದ ಉನ್ನತ ಹುದ್ದೆಗಳನ್ನು ಪಡ್ಕೊಂಡ್ರು ಹೇಗೆ ಪಡ್ಕೊಂಡ್ರು ಬೇರೇನಾದರೂ ಇರ್ಬೋದಾ ಹೇಗೆ ಮನುಷ್ಯನ ಕುತಂತ್ರ ಬುದ್ರಿ ಆ ಕಡೆಗೆ ತೆರಳುತ್ತೆ ಅದೇ ರೀತಿಯಾಗಿ ವೇತನದಲ್ಲೂ ಅಷ್ಟೇನೆ ವೇತನದಲ್ಲಿ ನಡೀತಾ ಇರುವಂತಹ ತಾರತಮ್ಯ ಇದೆಯಲ್ಲ ಮೊನ್ನೆ ನಮ್ಮ ಮೇಡಮ್ ಅನುಪಮ ಮೇಡಮ್ ಹೇಳ್ತಾ ಇದ್ರು ನಮ್ಮೂರ ಕಡೆ ಹೆಣ್ಣುವರೆಗಾದ್ರೆ ಮೂವತ್ತೈದು ರೂಪಾಯಿ ಗಂಡುವರೆಗಾದ್ರೆ ಎಪ್ಪತ್ತೈದು ರೂಪಾಯಿ ಅಂತ ಹುಲ್ಲು ತರ್ತಾರಲ್ಲ ಗುಡ್ಡಕ್ಕೆ ಹೋಗಿ ಬೆಟ್ಟಕ್ಕೆ ಹೋಗಿ ಆ ಹುಲ್ಲು ಹೆಣ್ಣು ತಂದ್ರೆ ಮೂವತ್ತೈದು ರೂಪಾಯಿ ಗಂಡು ತಂದ್ರೆ ಎಪ್ಪತ್ತೈದು ರೂಪಾಯಿ ಏನು ಹುಲ್ಲಿನ ಕಟ್ಟು ಸರಿ ಸಮಾರು ಸರಿ ಈಕ್ವಲ್ ಇರುತ್ತಾ ಸರಿ ಡಬಲ್ ಇರುತ್ತಾ ಇಲ್ಲ ಚೂರ್ ಜಾಸ್ತಿ ಇರುತ್ತೆ ಅಷ್ಟೇ ಬಟ್ ಆ ವೇತನ ಮಹಿಳೆಯರೇ ಒಪ್ಕೊಂಡ್ ಬಿಡ್ತಾರೆ ಅನ್ನುವಂಥ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿದೆ ಇನ್ನು ಕಾರ್ಮಿಕ ಕ್ಷೇತ್ರದಲ್ಲಾಗಿರ್ಬೋದು ಎಷ್ಟೇ ಯಾಕೆ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಇದು ನಡೀತಾ ಇದೆ ವಿಂಬಲ್ಟನ್ ಪ್ರಶಸ್ತಿಯ ಮೊತ್ತದಲ್ಲೂ ಇದನ್ನು ನಡೀತಾ ಇದೆ ಅಂತ ನಾನು ಕೆಲವೊಂದು ಪತ್ರಿಕೆಗಳಲ್ಲಿ ಓದಲ್ಪಟ್ಟಿದ್ದೀನಿ ಸೊ ಈ ರೀತಿಯಾದಂತಹ ವೇತನ ತಾರತಮ್ಯಗಳಿರಬಹುದು ಹಾಗೇನೆ ಲಾಸ್ಟ್ ಟೈಮ್ ಮೀಟು ಚಳುವಳಿ ನೀವೆಲ್ಲ ಕೇಳಿದ್ರಿ ಇಂತಹ ಯಾವುದೇ ಒಂದು ವಿಚಾರವನ್ನ ನಾವು ಎತ್ತಿದ ಕೂಡಲೇ ನನಗೆ ಎಲ್ಲಾದರೂ ಲೈಂಗಿಕ ದೌರ್ಜನ್ಯದ ರೀತಿಯ ಮಾದರಿಯಲ್ಲಿ ನಡೀತಾ ಇದೆ ಅಥವಾ ಯಾವುದೋ ಒಬ್ಬ ಪುರುಷ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಕೆಟ್ಟ ಕಣ್ಣು ಹಾಕ್ತಾ ಇದ್ದೇನೆ ಅಂತ ಒಬ್ಬ ಮಹಿಳೆ ಬಾಯಿ ಬಿಟ್ಟು ಹೇಳಿದ್ರೆ ಆ ಕಡೆ ಉದ್ದಿಮೆಯಲ್ಲೂ ಅವಳಿಗೆ ಡಿಮೋಷನ್ ಆಗುತ್ತೆ ಈ ಕಡೆ ಮನೆಯಿಂದಲೂ ಇನ್ನು ಮುಂದೆ ಹೋಗೋದೇ ಬೇಡ ನೀವು ಉದ್ಯೋಗಕ್ಕೆ ಅಂತ ಆಗುತ್ತೆ ಸೊ ಈ ಎರಡೂ ರೀತಿಯ ಎರಡೂ ಇಬ್ಬಾಯಿಯ ಖಡ್ಗ ಅವಳು ಅವಳು ಬಚಾವ್ ಮಾಡಿಕೊಂಡು ಆ ಉದ್ಯೋಗದ ತನ್ನ ಹೆಜ್ಜೆಗಳನ್ನು ಮುಂದೆ ಹಾಕುವಂತಹ ಒಂದು ಪರಿಸ್ಥಿತಿ ಇದೆ ಹಾಗೆಯೇ ಇನ್ನೊಂದು ವಿಚಾರ ಹೇಳಬೇಕು ಅವಳು ಉದ್ಯೋಗಕ್ಕೆ ಹೋಗಬೇಕಾದ್ರೆ ಎಷ್ಟರ ಮಟ್ಟಿನ ಸೇಫ್ಟಿ ರಕ್ಷಣೆ ಅವಳಿಗಿದೆ ಅನ್ನುವಂಥದ್ದು ಎಷ್ಟರ ಮಟ್ಟಿನ ಸೇಫ್ಟಿ ಇದೆ ರಕ್ಷಣೆ ಇದೆ ಈ ನಿಟ್ಟಿನಲ್ಲಿ ನಾವು ನೋಡಬೇಕಾದ್ರೆ ಇತ್ತೀಚಿನ ಕೆಲವೊಂದು ಪ್ರಕರಣಗಳು ಬಹಳ ಬಹಳ ಒಂದು ನಾವೊಂದು ಸಮಾಜವಾಗಿ ನಿಜವಾಗ್ಲೂ ಇದ್ದೇವ ಸತ್ತಿದೆವ ಅಂತ ಅನ್ನಿಸ್ತಾ ಇದೆ ಮೊನ್ನೆ ತಾನೇ ಒಂದು ಕಡಬದಲ್ಲಿ ಕಲೀಲಿಕ್ಕೆ ಹೋದಂತಹ ಒಬ್ಬ ಮೂವರು ವಿದ್ಯಾರ್ಥಿನಿಯವರು ಅದ್ರಲ್ಲಿ ಒಬ್ಬಳು ಒಬ್ಬಳು ವಿದ್ಯಾರ್ಥಿನಿಯ ಮೇಲೆ ಪ್ರೇಮ ದೌರ್ಜನ್ಯ ಅಂತೆ ಪ್ರೇಮ ವೈಫಲ್ಯ ಅಂತೆ ಆ್ಯಸಿಡ್ ಹಾಕಿದಂತಹ ಒಂದು ಪ್ರಕರಣಗಳಾಗಿದ್ದಿರಬಹುದು ನಂಗೆ ನಿಜವಾಗ್ಲೂ ಟಿ ವಿ ನೋಡ್ತಾ ಇದ್ದೆ ನನಗೆ ಅದು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇರುವಂಥ ಹುಡುಗಿ ಮೇಲೆ ಎಂತಹ ಒಂದು ದೌರ್ಜನ್ಯ ನಿಜವಾಗ್ಲೂ ಟಿ ವಿ ಆಫ್ ಮಾಡಿಬಿಟ್ಟು ಸೀದಾ ಯೋಗ ಮಾಡಲಿಕ್ಕೆ ಕೂತಿದ್ದೆ ನಾನು ಅಷ್ಟು ಅಂದರೆ ನಂಗೆ ಪೀಸ್ ಆಫ್ ಮೈಂಡ್ ಅಷ್ಟೊಂದು ಯಾಕೆ ಅಂತ ಹೇಳಿದರೆ ನಾನು ಎಸ್ ಎಸ್ ಎಲ್ ಸಿ ಕಲಿತಾ ಇರಬೇಕಾದ್ರೆ ನನಗೂ ಇದೇ ರೀತಿಯ ಥ್ರೆಟ್ ಬಂದಿತ್ತು ಅವಳನ್ನು ಏನು ಶಾಲೆಗೆ ಕಳಿಸಿದ್ರೆ ಆ್ಯಸಿಡ್ ಹಾಕ್ತೀವಿ ಅಂತ ಹಾಗಾಗಿ ಎಸ್ ಎಸ್ ಎಲ್ ನನ್ನ ಶಾಲೆಯನ್ನು ಕೂಡ ಸ್ಟಾಪ್ ಮಾಡಿಸಿದ್ರು ನಮ್ಮ ಮನೆಯವರು ಹಾಗಾಗಿ ನಾನು ಅಷ್ಟೊಂದು ವಿಚಲಿತಾಳಾಗಿದ್ದು ನಾನು ಹೇಳೋದು ಈ ಆ್ಯಸಿಡ್ ದಾಳಿಯ ಪ್ರಕರಣಗಳೇನಿರ್ತಾವಲ್ಲ ಆ ಹುಡುಗರ ಕೈಗಳನ್ನು ಕಡಿದು ಹಾಕಬೇಕು ಅಂತ ಹೇಳೋದು ನಾನು ಹಾಗೂ ಅವರ ತಲೆ ಮೇಲೆ ಹಚ್ಚ ಹಾಕಿರಬೇಕು ಈ ವ್ಯಕ್ತಿ ಮಹಿಳೆಗೆ ಆ್ಯಸಿಡ್ ಹಾಕಿದ ಕಾರಣ ಈ ವ್ಯಕ್ತಿಯ ಕೈಗಳನ್ನು ಕಡಿಯಲಾಗಿದೆ ಅಂತ ಇವಾಗ ಕೊಲೆಗೆ ಅದಕ್ಕೆ ಇದಕ್ಕೆಲ್ಲ ಬೇರೆ ತನಿಖೆಗಳೆಲ್ಲ ಇದೆಯಲ್ಲ ಇದಕ್ಕೆ ತನಿಖೆ ಏನಿಲ್ಲ ನೇರವಾಗಿ ಅಲ್ಲಿ ಪ್ರೇಮ ವೈಫಲ್ಯ ಆಗ್ತದೆ ಇವನು ಬಂತು ಇನ್ನೊಂದೇನು ಗೊತ್ತಾ ಆ್ಯಸಿಡ್ ಸಂತ್ರಸ್ತರ ನಿಧಿ ಅಂತ ಒಂದು ಇದೆಯಲ್ಲ ಅದನ್ನು ನೋಡುವಾಗಲೇ ನಂಗೆ ಭಯ ಆಗುತ್ತೆ ಅಂದರೆ ಇದನ್ನು ನಾವು ನಾರ್ಮಲೈಸ್ ಮಾಡ್ತಾ ಇದ್ದೀವ ಅಲ್ಲಿ ಅವರಿಗೆ ಆ್ಯಸಿಡ್ ಹಾಕಲಿಕ್ಕೆ ಇದೆ ಇವರು ಅದಕ್ಕೆ ಸಂತ್ರಸ್ತರಿಗೆ ನಿಧಿ ಕೊಡಲಿಕ್ಕೂ ಇದೆ ಅಂತ ನಾನು ಹೇಳೋದು ಕೊಡಬಾರ್ದು ಅಂತಲ್ಲ ಬಟ್ ನನಗದು ನೋಡುವಾಗ ಏನಿದೆ ನಾವು ನಾರ್ಮಲೈಸ್ ಮಾಡೋದಕ್ಕೋಸ್ಕರ ನಿಧಿ ಎಲ್ಲ ಇಟ್ಕೊಂಡು ಅವರ ಕೈಗಳನ್ನ ಕಡ್ದು ಹಾಕಬೇಕು ಅಂತ ನನಗೆ ಅನಿಸುತ್ತೆ ಹಾಗೆ ಹೇಳುವವರನ್ನು ಹಾಗೇನೆ ಎಲ್ಲಾದರೂ ಒಂದು ಪುರುಷ ಸಮಾಜ ನೋಡಿ ಲಾಸ್ಟ್ ಟೈಮ್ ಇಲ್ಲಿ ನೇಜಾರು ಪ್ರಕರಣ ನಡೆಯಿತು ಒಂದು ಏರ್ಫೋರ್ಸ್ನಲ್ಲಿರುವಂತಹ ಮಹಿಳೆಯರ ಮಹಿಳೆಯ ಮೇಲೆ ಯಾವ ರೀತಿ ಅವಳನ್ನು ಅವಳನ್ನು ಅವಳ ಒಟ್ಟು ಸಂತಾನವನ್ನೇ ಕೊಂದು ಹಾಕಿದಂಥ ಒಂದು ಬರ್ಬರ ಪ್ರಕರಣ ನಮ್ಮ ಇದೇ ಉಡುಪಿಯಲ್ಲಿ ನಡೆದಿರುವಂಥದ್ದು ಅದು ಪುಣ್ಯನೋ ಪಾಪನೋ ಗೊತ್ತಿಲ್ಲ ಆ ರ್ಯಾಸ್ಕಲ್ನ ಹೆಸರು ಪ್ರವೀಣ್ ನೆಟ್ಟಾರು ಅಂತ ಆಗಿತ್ತು ಅಲ್ವಾ ಆ ಪ್ರವೀಣ್ ಚೌಗ್ಲೆ ಆಗಿತ್ತು ಅದೇ ಒಂದು ಬೇರೆ ಧರ್ಮದ ಆಗಿದ್ರೆ ಅದಕ್ಕೆ ಅದು ಇನ್ನು ಬೆಂಕಿ ಆಗಿ ಇನ್ನು ಯಾರು ಆಗದಂತ ಪರಿಸ್ಥಿತಿ ಆಗಿರ್ತಿತ್ತು ರಣಹದ್ದು ರಾಜಕಾರಣಿಗಳ ಬಂದು ಬಂದಿರ್ತಾ ಇದ್ರು ಹೋಗ್ಲಿ ಹೋಗ್ಲಿ ನಾನು ಆ ವಿಚಾರ ಎತ್ತೋದಿಲ್ಲ ಬಟ್ ನಾನು ಹೇಳುವಂಥದ್ದು ಆವಾಗ ಉಂಟಾದಂತಹ ಒಂದು ಡಿಸ್ಕಷನ್ ಮುಸ್ಲಿಂ ಮಹಿಳೆಯರು ಏರ್ ಫೋರ್ಸ್ನಂತಹ ಕೆಲಸಗಳಿಗೆ ಹೋಗುವುದು ಎಷ್ಟು ಕ್ಷೇಮ ಅನ್ನುವಂಥ ಪ್ರಶ್ನೆಯನ್ನು ಹಾಕಿತ್ತು ನೋಡಿ ಒಂದು ಮರ್ಡರ್ ಆಯಿತು ಎಲ್ಲಿ ಮುಂಟಿತ್ತು ನೋಡಿ ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾನು ಕೂಡ ಅಯಾಟಾ ಡಿಪ್ಲೊಮಾ ಸ್ಟೂಡೆಂಟ್ ಒಬ್ಳು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಏವಿಯೇಷನ್ ಒಬ್ಬ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಆಗಿ ರಿಯಾ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಅನ್ನುವಂಥ ಇದರಲ್ಲಿ ಸಂಸ್ಥೆಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದೆ ಇಂತಹದೇ ಒಂದು ಕಾರಣದಿಂದಾಗಿ ನಾನು ಆ ಫೀಲ್ಡನ್ನೇ ಬಿಟ್ಬಿಡ್ಬೇಕಾಯ್ತು ನಾನು ಹೇಳುವಂಥದ್ದು ಅಲ್ಲಿ ಕ್ಲಿಯರ್ ಆಗಿ ಯಾಕೆ ಕನೆಕ್ಟ್ ಆಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿ ಬಂದು ಹೇಳಿದ್ರೆ ಕೆಲಸನೇ ಬಿಟ್ಬಿಟ್ಟು ಮನೇಲಿ ಕೂರಿಸ್ತಾರೆ ಒಮ್ಮೆ ಮನೇಲಿ ಕೂರಿಸಿದ್ಮೇಲೆ ಮತ್ತೆ ಹೊರಗೆ ಹೋಗೋದು ಅಷ್ಟು ಈಸಿ ಇರಲ್ಲ ಅದೇ ಹೇಳದೆ ಸಹಿಸ್ಕೊಂಡಿದ್ರೆ ಅವನು ಬಂದು ಪ್ರಾಣ ತೆಗೆಯೋದೋ ಆ್ಯಸಿಡ್ ಮಾಡೋದು ಏನೋ ಒಂದು ಮಾಡ್ತಾರೆ ಹೌದಾ ಅಲ್ವಾ ಸೊ ಇಂಥ ಪರಿಸ್ಥಿತಿಯಲ್ಲಿ ಹೇಗೆ ಹೆಣ್ಮಕ್ಳು ಮುಂದೆ ಉದ್ದಿಮೆ ಅವರ ಉದ್ಯೋಗಕ್ಕೆ ಔದ್ಯೋಗಿಕ ವಲಯದಲ್ಲಿ ತನ್ನ ಹೆಜ್ಜೆಗಳನ್ನು ಹಾಕ್ತಾ ಹೋಗೋದು ಹೇಗೆ ಸಾಧ್ಯ ಆಗುತ್ತೆ ಎಷ್ಟು ಕಷ್ಟ ಇದೆ ಸೊ ಇದೆಲ್ಲವನ್ನ ಈ ಎಲ್ಲವನ್ನ ಈ ದೌರ್ಜನ್ಯಗಳಿಗೆ ಒಂದು ಅಂತಿಮ ಕಡಿವಾಣ ಹಾಕುವ ರೀತಿಯಲ್ಲಿ ನ್ಯಾಯಾಂಗ ಮತ್ತು ಪೊಲೀಸ್ ವ್ಯವಸ್ಥೆ ಕಟ್ಟುನಿಟ್ಟಿನ ಒಂದು ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಒಂದು ಆತಂಕದಂತಹ ಒಂದು ಆತಂಕಮಯವಾದಂತಹ ಒಂದು ವರದಿಯನ್ನು ನಮ್ಗೆ ಹೇಳಬೇಕು ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಒಂದು ವರದಿಯನ್ನು ನೀಡುತ್ತೆ ಎರಡು ಸಾವಿರದ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಕರ್ನಾಟಕದಲ್ಲಿ ಕಾಣೆಯಾದ ಮಹಿಳೆಯರ ಸಂಖ್ಯೆ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಮಹಿಳೆಯರು ಕರ್ನಾಟಕದಿಂದ ಕಾಣೆಯಾಗಿದ್ದಾರೆ ಯಾರ ಮನೆ ಅಂಗಳದಿಂದ ಇವ್ರು ಎದ್ದು ಹೋದ್ರು ಯಾರ ಮನೆಯಿಂದ ಕಾಣೆಯಾದ್ರು ಒಂದು ಸುದ್ದಿ ಇಲ್ದಿಂತ ಕುರಿಗಳು ಕಾಣೆಯಾದರೂ ಕೂಡ ಪ್ರತಿಭಟನೆ ಗಲಾಟೆ ನಡೀತದೆ ಒಂದು ನಲ್ವತ್ತು ಕಳವಾದ್ರೆ ಕೂಡ ಅಂಥದ್ರಲ್ಲಿ ನಲ್ವತ್ತು ಸಾವಿರ ಮಹಿಳೆಯರು ಕಾಣೆಯಾಗಿದ್ದಾರೆ ಅಂದ್ರೆ ಎನ್ ಆರ್ ಬಿ ರಿಪೋರ್ಟ್ ನಮ್ಗೆ ಏನಕ್ಕೆ ಜಸ್ಟ್ ವರದಿ ತಗೊಳ್ಳಿಕ್ಕಿರುವಂತದ ಅದರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು ಆ ಮಹಿಳೆಯರು ಎಲ್ಲಿ ಹೋದರೂ ಸೆಕ್ಸ್ ಇಂಡಸ್ಟ್ರಿಗೆ ಅವ್ರನ್ನ ಕರ್ಕೊಳ್ಳಲಾಯ್ತು ಯಾಕಂದ್ರೆ ಒಂದು ವರದಿಯಲ್ಲಿ ಓದಿದ್ದೆ ಐವತ್ತು ಲಕ್ಷ ಕೋಟಿ ಇದು ಇಂಡಸ್ಟ್ರಿ ಅದು ಲೈಂಗಿಕೋದ್ಯಮ ಅನ್ನುವಂಥದ್ದು ಅಂತ ಅಲ್ಲಿಗೆ ತೆರಳಲ್ಪಟ್ರ ಅಥವಾ ಏನು ಅಂಗಾಂಗ ಅಪಹರಣ ನಡೀತಾ ಇದೆಯಾ ಅಥವಾ ಹ್ಯೂಮನ್ ಮಾನ್ ಮಾನವ ಹ್ಯೂಮನ್ ಟ್ರಾಫಿಕಿಂಗ್ ನಡೀತಾ ಇದೆಯಾ ಮಾನವ ಕಳ್ಳ ಸಾಗಾಣಿಕೆ ನಡೀತಾ ಇದೆಯಾ ಇದರ ಬಗ್ಗೆ ನಾನು ಹೇಳುವಂತದ್ದು ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾಗಿರಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳಾಗಿರಲಿ ಆ ನಲ್ವತ್ತು ಸಾವಿರ ಮಹಿಳೆಯರು ಕಾಣೆಯಾದವರು ಎಲ್ಲಿಗೆ ಹೋದ್ರು ಏನಾದರೂ ಅವರನ್ನು ಹಿಂದಿರುಗಿ ತೆಗೆದುಕೊಂಡು ಬರುವಂಥ ವ್ಯವಸ್ಥೆ ಇದೆಯಾ ಅನ್ನೋದಕ್ಕೆ ಒಂದು ವಿಶೇಷವಾದಂತಹ ಒಂದು ತನಿಖಾ ಆಯೋಗವನ್ನು ರಚಿಸಬೇಕು ಅಂತ ನಾನು ಈ ಒಂದು ಹೊತ್ತಿನಲ್ಲಿ ಕೇಳ್ಕೊಳ್ತೀನಿ ಮತ್ತು ಮಹಿಳಾ ಸಂಘಗಳು ಕೂಡ ತಮ್ಮ ವಿಚಾರದಲ್ಲಿ ಯಾಕಂದರೆ ಕೆಲವೊಮ್ಮೆ ಗೊತ್ತಿರಲ್ಲ ಇನ್ಫಾರ್ಮೇಶನ್ ಕೆಲವೊಮ್ಮೆ ಗೊತ್ತಿರಲ್ಲ ಗೊತ್ತಿರದಿದ್ರೆ ಈ ಒಂದು ವಿಚಾರದ ಬಗ್ಗೆ ನಾನು ಗಮನವಿಟ್ಟು ಕೇಳ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಇದು ಪ್ರತಿ ದಿವಸ ಒಂದು ರಾತ್ರಿ ಮಲಗುವಾಗ ನೆನಪು ಆಗುವಂತಹ ಒಂದು ವಿಚಾರ ಫೋರ್ಟಿ ತೌಸಂಡ್ ಮಹಿಳೆಯರು ಎಲ್ಲಿ ಹೋದ್ರಪ್ಪ ಯಾರು ಕರ್ಕೊಂಡು ಹೋದ್ರು ಏನ್ ನಡೀತಾ ಇದೆ ಇಷ್ಟೆಲ್ಲ ಇರಬೇಕಾದ್ರೆ ಈ ರೀತಿಯ ಒಂದು ಅಂದರೆ ಅವಳದೊಂದು ಸೆಕ್ಯೂರಿಟಿ ಇಲ್ಲದೆ ಹೋದರೆ ಭದ್ರತೆ ಇಲ್ಲದೆ ಹೋದರೆ ಅಂತಹ ಒಂದು ಪೈಶಾಚಿಕವಾದಂತಹ ವಾತಾವರಣದಲ್ಲಿ ಹೆಣ್ಣು ಹೇಗೆ ತಿರುಗಾಡಕ್ಕೆ ಸಾಧ್ಯ ಅಲ್ವಾ ಸೊ ಇಲ್ಲಿ ಈ ಎಲ್ಲ ಕಷ್ಟಗಳನ್ನ ಗಮನದಲ್ಲಿಟ್ಕೊಂಡು ನಾವು ನೋಡುವಾಗ ಇದಕ್ಕೆ ತಕ್ಕುದಾದಂತಹ ವ್ಯವಸ್ಥೆಯನ್ನು ನಾವು ಪ್ರಭುತ್ವದ ಜೊತೆ ಕೇಳಬೇಕಾಗ್ತದೆ ಕೆಲವೊಮ್ಮೆ ನಮಗೆ ಈ ಒಂದು ಆ ಒಂದು ಮಹಿಳೆಯರ ಬಗ್ಗೆ ಇರುವಂತಹ ಯೋಚನೆಗಳನ್ನ ನಮಗೆ ತಳಮಟ್ಟದಲ್ಲಿ ಒಡಿಲಿಕ್ಕೆ ಆಗೋದಿಲ್ಲ ಸೊ ಪ್ರಭುತ್ವ ಆ ಮೂರ್ತಿಯನ್ನ ಭಂಜನೆ ಮಾಡುವಂತಹ ಕೆಲಸ ಮಾಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾ ಕೇಳ್ಕೊಳ್ಳುವಂಥದ್ದು ಮಹಿಳೆಯರ ಒಂದು ಪ್ರಾತಿನಿಧ್ಯ ಇವಾಗ ಪೊಲೀಸ್ ಇಲಾಖೆಯಲ್ಲಿ ನೋಡಿದ್ರೆ ಅಖಿಲ ಭಾರತ ಮಟ್ಟದಲ್ಲಿ ನೋಡೋದಾದ್ರೆ ಜಸ್ಟ್ ಹನ್ನೊಂದು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಇದೆ

ಹಾಸ್ಪಿಟಲ್ ಉದ್ಯಮಗಳನ್ನು ನಡೆಸುವವರನ್ನ ಕಂಪ್ಲೀಟ್ ಮೆಡಿಕಲ್ ಅಸೋಸಿಯೇಷನ್ಗಳ ನಡೆಸುವವರನ್ನ ಆ ಹುದ್ದೆಗಳಲ್ಲಿ ನೋಡಿದ್ರೆ ಜಸ್ಟ್ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕೂಡ ಮಹಿಳೆಯರು ಇರೋದಿಲ್ಲ ನಾನು ಹೇಳುವಂಥದ್ದು ಮಹಿಳೆಯರು ಉನ್ನತ ಉನ್ನತ ವಲಯದಲ್ಲಿ ಮಹಿಳೆಯರು ಇದ್ದಾಗ ಮಾತ್ರ ಆ ಒಂದು ಮೂರ್ತಿ ಭಂಜನೆ ಆಗಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಇವಾಗ ಎಂ ಎಸ್ ಎಂ ಎಸ್ ಅಂತ ಏನೇ ಏನಿದೆಯಲ್ಲ ಇದೆಯಲ್ಲ ಮೈಕ್ರೋ ಸ್ಮಾಲ್ ಇನ್ ಸೂಕ್ಷ್ಮ ಮಧ್ಯಮ ಮತ್ತು ದೊಡ್ಡ ಕೈಗಾರಿಕೆಗಳ ಇಲಾಖೆ ಅದರ ಅಡಿಯಲ್ಲಿ ಮಹಿಳಾ ಉದ್ಯೋಗಿಗಳಿಗೋಸ್ಕರ ಮಹಿಳಾ ಔದ್ಯಮಿಕ ವಲಯದಲ್ಲಿರುವಂತಹ ಮಹಿಳೆಯರಿಗೋಸ್ಕರನೇ ಹೊಸತಾದ ಒಂದು ಇಲಾಖೆಯನ್ನೇ ಸ್ಥಾಪಿಸಬೇಕು ಮಹಿಳಾ ಇಲಾಖೆ ಸ್ಥಾಪನೆ ಆದ್ರೆ ಖಂಡಿತವಾಗ್ಲು ಅದಕ್ಕೋಸ್ಕರ ಇವಾಗ ಬೇರೆ ಬೇರೆ ಇಂಡಸ್ಟ್ರಿಯಲ್ ಪಾರ್ಕ್ಗಳು ಇರ್ತಾವಲ್ಲ ಇವಾಗ ನಮ್ಮ ಬೈಕಂಪಾಡಿ ಆಗಿರ್ಬೋದು ನಮ್ಮ ಪೀಣ್ಯದಲ್ಲಿ ಆಗಿರ್ಬೋದು ದೊಡ್ಡಬಳ್ಳಾಪುರದಲ್ಲಿ ಆಗಿರ್ಬೋದು ಇಂಡಸ್ಟ್ರಿಯಲ್ ಪಾರ್ಕ್ ಗಳು ಇದೆಯಲ್ಲ ಅದರಲ್ಲಿ ಮಹಿಳೆಯರಿಗೋಸ್ಕರನೇ ಒಂದು ಸೆಟ್ ಅಪ್ ಸರ್ಕಾರಗಳು ಸೆಪರೇಟ್ ಆಗಿ ಮಾಡಿದಾಗ ಖಂಡಿತವಾಗ್ಲು ಅಲ್ಲಿ ಟ್ರೈನಿಂಗ್ಗಳು ನಡೀತವೆ ಅಲ್ಲಿ ಡೆವಲಪ್ಮೆಂಟ್ ಹೇಗೆ ಮಾಡ್ಬೇಕು ಅಂತ ನಡೀತವೆ ಅಲ್ಲಿ ಫಿನಾನ್ಸ್ ಹೇಗೆ ಹರಿಬೇಕು ಅಂತ ನಡೀತವೆ ಇದೆಲ್ಲ ನಡೆದಾಗ ಹೆಣ್ಣು ಮಕ್ಕಳಿಗೊಂದು ಹೊಸ ಹೊಸ ಆಲೋಚನೆಗಳು ಗೊತ್ತಾಗತ್ತೆ ಕರ್ನಾಟಕದ ಇಂಡಸ್ಟ್ರಿ ಮತ್ತೇನು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಇಲಾಖೆಯ ಒಬ್ಬ ಮೇಡಮ್ ಅಲ್ಲಿನ ನಿರ್ದೇಶಕಿಯವರು ಅಹ್ ವಾಣಿ ರೆಡ್ಡಿ ಅಂತ ಸಾರಿ ಉಮಾ ರೆಡ್ಡಿ ಅಂತ ಅವ್ರು ಹೇಳ್ತಾ ಇದ್ರು ಮೇಡಮ್ ನಾವು ಈ ಇಂಡಸ್ಟ್ರಿಗೆ ಬರುವಾಗ ಅಂದ್ರೆ ಗಳಾಗಿ ಬರುವಾಗ ನೈಂಟೀಸ್ ಅಲ್ಲಿ ನಾವು ಅವಾಗ ಹೇಳ್ತಾ ಇದ್ವಿ ಮಹಿಳೆಯರ ಪ್ರಮಾಣ ಬರೇ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅಷ್ಟೇ ಇದೆ ಅಂತ ಆವಾಗ ಲೈಸೆನ್ಸ್ ರಾಜ್ ಇತ್ತು ದುಡ್ಡು ಇರ್ಲಿಲ್ಲ ನಮಗೆ ದುಡ್ಡು ಇಲ್ದೇನೆ ಅದಕ್ಕೆ ಅಲ್ವಾ ಕೊನೆಗೆ ನಾವು ಡಬ್ಲ್ಯೂಟಿಒ ಒಪ್ಪಂದಲ್ಲ ಮಾಡ್ಕೊಂಡಿದ್ದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಜೊತೆ ಒಪ್ಪಂದ ಎಲ್ಲ ಮಾಡಿಕೊಂಡಿದ್ದು ಅಲ್ವಾ ಎಲ್ಪಿಜಿ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಮಾಡ್ಕೊಂಡಿದ್ದು ಅದೆಲ್ಲ ಮಾಡಿಕೊಂಡ ಮೇಲೆ ಯಥೇಚ್ಛವಾದ ದುಡ್ಡು ಹರಿದು ಬಂದಿದೆ ಇಂಟರ್ನ್ಯಾಷನಲ್ ಮಲ್ಟಿನ್ಯಾಷನಲ್ ಕಂಪನಿಗಳು ಹರಿದು ಬಂದಿದ್ದಾವೆ ಆ ಮತ್ತೆ ಟೆಕ್ನಾಲಜಿಯಲ್ಲಿ ಹೊಸತಾದ ಒಂದು ಎರಾ ಕ್ರಿಯೇಟ್ ಆಗಿದೆ ಹೊಸತಾದ ಯುಗ ಕ್ರಿಯೇಟ್ ಆಗಿದೆ ಎಷ್ಟು ಪರ್ಸೆಂಟೇಜ್ ಮಹಿಳೆಯರು ಆಂಟರ್ಪ್ರಿನರ್ ಉದ್ಯಮಶೀಲತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವತ್ತು ಟೆನ್ ಟ್ವೆಲ್ ಪರ್ಸೆಂಟ್ ಇದ್ದಿದ್ದು ಇವಾಗ ಜಸ್ಟ್ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಆಗಿದೆ ಜಾಸ್ತಿ ಆಗಿಲ್ಲ ಅದಕ್ಕೋಸ್ಕರ ಹೇಳುವಂಥದ್ದು ನಮ್ಮ ಎಲ್ಲ ಒಂದು ಬರೇ ಒಂದು ಗಾರ್ಮೆಂಟ್ಸ್ ಗಳಿಗೆ ಹೋಗುದು ಉಪ್ಪಿನಕಾಯಿ ಹಾಕುದು ಹಪ್ಪಳ ಹಾಕುದು ನಾನು ಅವಮಾನಿಸ್ತಾ ಇಲ್ಲ ಎಲ್ಲರೂ ಅದನ್ನು ಮಾಡುವ ಅವರವರ ಶಕ್ತಿ ಅನುಸಾರ ಎಲ್ಲ ಮಾಡ್ತಾ ಇರ್ತಾರೆ ಬಟ್ ಇಷ್ಟರಲ್ಲಿ ಎಷ್ಟು ಅಂತ ಕಾಲ ಕಳೆಯೋದು ಔದ್ಯಮಿಕ ವಲಯದಲ್ಲಿ ಮಹಿಳೆಯರ ಪ್ರಮಾಣ ಹೆಚ್ಚು ಹೆಚ್ಚು ಭಾಗಿಯಾಗ್ತಾ ಅವರು ದುಡಿಮೆಗಳನ್ನ ಪಡ್ಕೊಳ್ಳೋರಲ್ಲ ದುಡಿಮೆಗಳನ್ನ ನೀಡುವವರಾಗಬೇಕು ಮಹಿಳೆಯರು ಉದ್ಯೋಗಗಳನ್ನ ಸೃಷ್ಟಿಸುವವರಾಗಬೇಕು ಹಾಗಾದಾಗ ಮಾತ್ರ ಈ ಮೂರ್ತಿ ಭಂಜನೆಯ ಕೆಲಸ ನಡೀತಾ ಹೋಗ್ತದೆ ಇದೇ ಹೊತ್ತಿನಲ್ಲಿ ನನಗೆ ಇನ್ನೊಂದು ಕಳವಳಕಾರಿಯಾದ ವಿಚಾರ ಹೇಳುವಂಥದ್ದು ಕರ್ನಾಟಕದಲ್ಲಿ ಇಷ್ಟೊಂದು ಆಯೋಗಗಳಿದ್ದಾವೆ ಅಲ್ವಾ ಮಹಿಳಾ ಆಯೋಗಗಳಿದ್ದಾವೆ ಮ ಮಕ್ಕಳ ಆಯೋಗಗಳಿದ್ದಾವೆ ಅಥವಾ ಕೃಷಿ ಆಯೋಗ ಅಂತ ಒಂದು ಹೊಸತು ಶುರುವಾಗಿದೆ ಬೇರೆ ಬೇರೆ ಅಭಿವೃದ್ಧಿ ಆಯೋಗಗಳಿದ್ದಾವೆ ಎಲ್ಲದರಲ್ಲೂ ಗಂಡು ಮತ್ತು ಹೆಣ್ಣುಗಳು ಇರ್ತಾರೆ ಹ್ಮ್ ಆದ್ರೆ ಅಲ್ಪಸಂಖ್ಯಾತ ಆಯೋಗ ಅಂತ ಒಂದು ಇದೆಯಲ್ಲ ಅದ್ರಲ್ಲಿ ಯಾಕೆ ಯಾವುದೇ ಹೆಣ್ಣುಗಳು ಸದಸ್ಯರೇ ಇರೋದಿಲ್ಲ ಕೇಳಿದಿರಾ ಮೇಡಮ್ ಎಲ್ಲಾದ್ರೂ ಅಲ್ಪಸಂಖ್ಯಾತ ಆಯೋಗದಲ್ಲಿ ಹೆಣ್ಣು ಮಕ್ಕಳು ಇರುವಂತದ್ದು ಎಲ್ಲಾದ್ರೂ ಕೇಳಿದಿರಾ ವಕ್ಫ್ ಬೋರ್ಡ್ ನಲ್ಲಿ ಯಾಕೆ ಹೆಣ್ಣು ಮಕ್ಕಳು ಸದಸ್ಯರಾಗಿರೋದಿಲ್ಲ ಅಲ್ಪಸಂಖ್ಯಾತರ ಆಯೋಗದಲ್ಲಾಗಿರ್ಲಿ ವಕ್ಫ್ ಬೋರ್ಡ್ ವಕ್ಫ್ ಬೋರ್ಡ್ ಆಗಿರ್ಲಿ ಮೈನಾರಿಟಿ ಕಮಿಷನ್ ಆಗಿರ್ಲಿ ಇದ್ರಲ್ಲೆಲ್ಲ ಮಹಿಳೆಯರು ಸದಸ್ಯರಾಗಿರ್ಬೇಕು ಅಂತ ಆ ಒಂದು ಆಕ್ಟ್ ಏನಿದೆ ಕಾಯ್ದೆ ಏನಿದೆ ಅದರ ಚಾಪ್ಟರ್ ಟೂ ನಲ್ಲಿ ಪರ್ಟಿಕ್ಯುಲರ್ ಆಗಿ ನಮೂದಿಸಲಾಗಿದೆ ಒಬ್ಬ ಮಹಿಳಾ ಸದಸ್ಯ ಇರಬೇಕು ಅಂತ ಆದ್ರೆ ಇದುವರೆಗೂ ಯಾರಾದ್ರೂ ನೋಡಿದೀರ ನಾನು ಹೇಳೋದು ಈ ಹೊತ್ತಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರಾಗಿರ್ಲಿ ಈ ಒಂದು ವಿಚಾರದ ಬಗ್ಗೆ ಗಮ ಗಮನವಿಟ್ಟು ನೋಡಬೇಕು ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಅವರು ಈ ಬಗ್ಗೆ ವಿಚಾರ ಮಾಡಿರೋದಿಲ್ಲ ಯೋಚನೆ ಮಾಡಿರೋದಿಲ್ಲ ಯಾಕಂದ್ರೆ ಅವ್ರವ್ರದ್ದು ಯೋಚನೆ ಮಾಡಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ ಇನ್ನು ಹೆಣ್ಣು ಇದ್ದಾರೆ ಅಂತ ಅವ್ರಿಗೆ ಯೋಚನೆ ಮಾಡ್ಲಿಕ್ಕೆ ಸಮಯ ಇರೋದಿಲ್ಲ ಕೆಲವೊಮ್ಮೆ ನಾವು ನೆನಪಿಸ್ಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಾನು ಹೇಳುವಂಥದ್ದು ಇದೇ ವರ್ಷನೇ ಈ ಕ್ರಾಂತಿಕಾರಕ ಹೆಜ್ಜೆಯನ್ನು ತೆಗೆದುಕೊಳ್ಬೇಕು ಅಲ್ಪಸಂಖ್ಯಾತ ಆಯೋಗದಲ್ಲೂ ವಕ್ಫ್ ಮಂಡಳಿಯಲ್ಲೂ ಹೆಣ್ಣು ಮಕ್ಕಳ ಸದಸ್ಯತ್ವ ಇರಬೇಕು ಆ ಹೆಣ್ಣು ಮಕ್ಕಳು ಕೂಡ ಕ್ರಾಂತಿಕಾರಕವಾಗಿ ಯೋಚಿಸಬಲ್ಲಂತಹ ವಿಷನರಿ ನೋಟಗಳನ್ನು ಹೆಣ್ಣು ಮಕ್ಕಳನ್ನ ಅಲ್ಲಿ ತಂದು ಹಾಕಿದ್ರೆ ಖಂಡಿತವಾಗ್ಲೂ ಸಮುದಾಯ ಮೆಲ್ಲ 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 ಮೆಲ್ಲನೆ ತನ್ನ ಆಮೆಯ ಚಿಪ್ಪಿನೊಳಗಿಂದ ಹೊರಗೆ ಬರಲಿಕ್ಕೆ ಶುರು ಮಾಡ್ತದೆ ಇದನ್ನ ಯಾರು ಅಫೆನ್ಸಿವ್ ಆಗಿ ತಗೊಳ್ಬಾರ್ದು ಯಾಕಂತ ಹೇಳಿದ್ರೆ ಆ ಮುಸ್ಲಿಂ ಸಮುದಾಯದಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಹೆಣ್ಣು ಇದ್ದಾರೆ ಸ್ವಲ್ಪ ಸ್ವಲ್ಪವಾಗಿ ಹೊರಗೆ ಬರ್ತಾ ಇದ್ದಾರೆ ಡಾಕ್ಟರ್ಸು ಟೀಚರ್ಸು ಈ ರೀತಿ ಎಲ್ಲ ಇದ್ದಾರೆ ಆದ್ರೆ ನಾನು ಅಬ್ಸರ್ವ್ ಮಾಡುವಂಥದ್ದು ಇವಾಗ ನಾವು ಒಂದು ಸಮಾಜವನ್ನ ನೋಡುವಾಗ ಹೊರಗೆ ನೋಡುವಾಗ ಒಳಗೆ ಕೂಡ ನೋಡ್ಬೇಕಾಗ್ತದೆ ಒಳಗೆ ನೋಡದೇನೆ ಕಣ್ಣು ಕಟ್ಟಿಕೊಂಡು ಗಾಂಧಾರಿ ನೋಟ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಪ್ರಾಮಾಣಿಕವಾಗಿ ತುಂಬಾ ಸಮುದಾಯದ ಮೇಲೆ ಅಪಾರವಾದ ಪ್ರೀತಿ ಇಟ್ಟುಕೊಂಡ ಒಬ್ಬ ಹೆಣ್ಣಾಗಿ ನಾನು ಹೇಳುವಂಥದ್ದು ಯಾಕೆ ಬರೀ ಟೀಚರ್ಗಳು ಮತ್ತೆ ಅಥವಾ ಡಾಕ್ಟರ್ಗಳು ಮಾತ್ರ ಯಾಕೆ ಯಾಕೆ ಇಂಜಿನಿಯರ್ಗಳು ಯಾಕೆ ಬ್ಯಾಂಕ್ ಸೆಕ್ಟರ್ ಯಾಕೆ ಜುಡಿಷಿಯರಿ ಸೆಕ್ಟರ್ ಯಾಕೆ ಆಫೀಸರ್ ಯಾಕೆ ಪೊಲೀಸ್ ಆಫೀಸರ್ಗಳಾಗಬಾರ್ದು ಯಾಕೆ ಮೀಡಿಯಾಗಳ ಹೆಡ್ ಆಗಬಾರ್ದು ಯಾಕೆ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇವರು ಭಾಗವಹಿಸಬಾರ್ದು ಕೆಲವೊಮ್ಮೆ ಅನ್ಸುತ್ತೆ ಇವರ ಯೋಚನೆಗಳು ಅಂದ್ರೆ ಅವರ ಒಂದು ಮುಸ್ಲಿಂ ಧರ್ಮದಲ್ಲಿ ಇರುವಂತಹ ಒಂದು ರೆಗ್ಯುಲೇಷನ್ಸ್ ಏನಿದೆ ಅದಕ್ಕೆ ಆಲಿಯಾಗಿ ಅದಕ್ಕೆ ಅನುಗುಣವಾಗಿ ಇರುವಂತಹ ಕ್ಷೇತ್ರಗಳಲ್ಲಿ ಮಾತ್ರ ಎಲ್ಲ ಸಾಫ್ಟ್ ಆಗಿ ಹೆಜ್ಜೆ ಆಗ್ತಾ ಇದ್ದಾರೆ ಕಾಣಬೇಕು ಅಂತ ನನಗೆ ಅವಾಗ ಮೇಡಮ್ ನೀವು ಹೇಳಿದ್ರಿ ಮಾತಾಡ್ತಾ ಇಲ್ಲೊಬ್ರು ಮೇಡಮ್ ಹೇಳಿದ್ರು ಅಖಿಲ ಅವರು ಬಾಯ್ ಕಟ್ ಮಾಡಿದಾರೆ ಇನ್ನೊಬ್ರು ಮಲ್ಲಿಗೆ ಹಾಕೊಂಡು ಬಂದಿದ್ದಾರೆ ಇನ್ನೊಬ್ರು ಕ್ರಾಪ್ ಮಾಡಿದ್ದಾರೆ ಹೇಳಿದ್ರು ನನಗೆ ಅಂತ ಆಶೆ ಯಾವಾಗ್ಲೂ ಬರುದಿಲ್ಲ ಒಂದು ದಿವ್ಸನೂ ಬರೋದಿಲ್ಲ ಮೇಡಮ್ ನನಗೆ ಸೀರಿಯಸ್ಲಿ ಮೇಡಮ್ ನನಗೆ ಬರುದಿಲ್ಲ ನನಗೆ ಎಂತ ಮಣ್ಣು ಕಟ್ಟಿಕೊಂಡಾದ್ರೂ ಆಗ್ಬೋದ್ರು ಪರವಾಗಿಲ್ಲ ಆ ಅಧಿಕಾರದ ಚುಕ್ಕಾಣಿಯನ್ನು ಹಿಡುವ ಮಹಿಳೆಯರು ನಮ್ಮವರಾಗಬೇಕು ಮುಂದಿನ ಪೀಳಿಗೆ ಅವ್ರಿಗೇನು ಬೇಕು ಅನ್ನೋದನ್ನ ನಿರ್ಧಾರಕ ಶಕ್ತಿ ಅವ್ರಿಗೆ ಖಂಡಿತ ಬಂದೇ ಬರುತ್ತೆ ಅದನ್ನು ಯಾರು ತೆಗೆಸ್ಲಿಕ್ಕಾಗ್ಲಿ ಹಾಕ್ಲಿಕ್ಕಾಗ್ಲಿ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಹಾಗಾಗಿ ನನ್ನ ಹಾನೆಸ್ಟ್ ಅಭಿಪ್ರಾಯವನ್ನು ನಾನು ಹೇಳಿದ್ದೀನಿ ಓಕೆ ಅಲ್ಲ ಕಂಫರ್ಟ್ ಆಗಿರ್ಬೋದು ಏನೇ ಆಗಿರ್ಬೋದು ನಾನು ಅದನ್ನ ಅಂದ್ರೆ ನೆಗೆಟಿವ್ ಆಗಿ ತಗೊಳ್ತಾ ಇಲ್ಲ ನನಗನ ಇಸ್ಲಾಂ ಇಸ್ಲಾಂ ಮುಸ್ಲಿಂ ಮಹಿಳೆಯರು ಅಂತಹ ಅಕ್ರಮ ಅಂದ್ರೆ ಒಂಥರ ಆಕ್ರಮಣಶೀಲ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಅಂತಹ ಹುದ್ದೆಗಳಲ್ಲಿ ಇದ್ದಾಗ ಇವತ್ತು ಜಗತ್ತನ್ನ ಕಾಡ್ತಾ ಇರುವಂತಹ ಮುಗಿಸ್ಲಾ ಆಯ್ತು ಎಷ್ಟು ನಿಮಿಷ ಇದೆ ಮೇಡಮ್ ಐದು ನಿಮಿಷನಾ ಆಯ್ತು ಐದು ನಿಮಿಷ ಓಕೆ ಅಂತಹ ಅಂತಹ ಒಂದು ಜಾಗದಲ್ಲಿ ಇದ್ದಾಗ ಜಗತ್ತನ್ನು ಕಾಡ್ತಾ ಇರುವಂತಹ ಇಸ್ಲಾಮೋ ಫೋಬಿಯಾವನ್ನ ನಿರಾಕರಿಸಲಿಕ್ಕೆ ತೊಡೆದು ಹಾಕ್ಲಿಕ್ಕೆ ಅಲ್ಲಿನ ಹೆಣ್ಣು ಮಕ್ಕಳು ಹೊರಗೆ ಬರುವುದು ಬಹಳ ಬಹಳ ಅಂತ ಅನ್ಕೊಳ್ತೀನಿ ಹೆಣ್ಣು ಮಕ್ಕಳು ಹೊರಗೆ ಬರ್ತಾ ಅವರು ಬಹುಸಂಖ್ಯಾತ ಸಮುದಾಯದ ಜೊತೆ ಸಂಸರ್ಗಗೊಳ್ಳುತ್ತಾ ಖಂಡಿತವಾಗ್ಲು ಆ ಇಸ್ಲಾಮೋ ಫೋಬಿಯಾ ಅನ್ನುವಂತಹ ಒಂದು ವಿಷ ನಿಧಾನವಾಗಿ ಕರಗದೆ ಇದ್ರೆ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಕರಗೇ ಕರಗುತ್ತೆ ಆ ಶಕ್ತಿ ಇರುವುದು ಹೆಣ್ಣು ಮಕ್ಕಳಿಗೆ ಆ ಬಂಧುತ್ವವನ್ನ ಬಾಂಧವ್ಯವನ್ನ ಗೆಳೆತವನ್ನ ಗೆಳೆತನವನ್ನ ಬೆಸೆದು ಆ ಹೆಣ್ಣು ಮಕ್ಕಳು ಒಬ್ರಲ್ಲಿ ಒಬ್ರು ಒಬ್ರಲ್ಲೊಬ್ರು ಮಿಂಗಲ್ ಆಗ್ತಾ ಆಗ್ತಾ ಆ ವಿಷಗಳೆಲ್ಲ ಕರಗ್ತಾ ಹೋಗ್ಬೋದು ಅಂದ್ರೆ ನಾನು ಹೇಳುವಂಥದ್ದು ಸಂಪೂರ್ಣವಾಗಿ ಹೆಣ್ಣು ಇಲ್ಲಿ ಹೋಗದೇ ಇರೋದಕ್ಕೆ ಅಲ್ಲಿ ಇಸ್ಲಾಮೋಫೋಬಿಯಾ ಇದೆ ಅಂತಲ್ಲ ಇಸ್ಲಾಮೋಫೋಬಿಯಾ ಇರೋದಕ್ಕೆ ಅದರದ್ದೇ ಬೇರೆ ಬೇರೆ ಕಾರಣಗಳಲ್ಲಿದ್ದಾವೆ ಅದೆಲ್ಲ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಅದನ್ನ ತೊಡೆಯುವ ನಿಟ್ಟಿನಲ್ಲಿ ಈ ಮಹಿಳೆಯರು ಉನ್ನತ ಹುದ್ದೆಗಳಲ್ಲಿ ಅಲಂಕರಿಸಿದೆಯಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೀನಿ ಸೊ ಈ ಎಲ್ಲ ಈ ಎಲ್ಲಾ ವಿವರಗಳನ್ನ ನಾವು ಗಮನದಲ್ಲಿಟ್ಟುಕೊಂಡಾಗ ಖಂಡಿತವಾಗ್ಲಿಸುವಂತದ್ದು ಒಂದು ಈ ನಮ್ಮ ವಿವಾಹ ವ್ಯವಸ್ಥೆ ಅನ್ನುವಂಥದ್ದು ಒಂದಿದೆಯಲ್ಲ ವಿವಾಹ ವ್ಯವಸ್ಥೆ ಅದು ತುಂಬಾ ಜಡ್ಡುಗಟ್ಟುತ್ತಾ ಹೋಗ್ತಾ ಇದೆ ಕೆಲವೊಂದು ನಾನು ಕೇಳಲ್ಪಟ್ಟಿದ್ದೀನಿ ಹೆಚ್ಚು ಕಲ್ತವಳು ನಮ್ಗೆ ಬೇಡ ಅಲ್ಲಿಗೆ ಹೇಳ್ತಾ ಇದ್ದಂಗೆನೆ ಮುಗೀತು ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಸೇಲ್ ಆಗ್ಬೇಕಾದ್ರೆ ಸೆಲ್ಲಿಂಗ್ ಫ್ಯಾಕ್ಟರ್ಸ್ ಯಾವ್ದು ಜಾಸ್ತಿ ಇದೆ ಅದಕ್ಕೆ ಅದಕ್ಕೇನೆ ಗೂಡ್ಸ್ ಗಳಿಗೆ ನಾವು ಕಮೋಡಿಟೀಸ್ ಗಳಿಗೆ ಏನು ಅಂಶಗಳನ್ನು ಇದು ಮಾಡ್ತಾ ಇರ್ತೀವಿ ಮಾರ್ಕೆಟ್ ಡಿಮ್ಯಾಂಡ್ ನೋಡ್ಕೊಂಡೆ ಅದು ಸಪ್ಲೈ ನಾವು ಮಾಡಬೇಕಾಗ್ತದೆ ಪ್ರಾಡಕ್ಟ್ ಅದೇ ರೀತಿಯಾಗಿ ಹೆಚ್ಚು ಕಲಿತವಳು ಬೇಡ ಹೆಚ್ಚು ಕಲಿತವಳು ಮಾತು ಕೇಳದವಳು ಈ ನನ್ನ ಮಾತು ಕೇಳಬೇಕು ಅನ್ನುವಂತಹ ಒಂದು ಯೋಚನೆ ಇದೆಯಲ್ಲ ಅದೊಂದು ಅಂಗವೈಕಲ್ಯಗೊಂಡಂತಹ ವೈಕಲ್ಯಗೊಂಡಂತಹ ಬ್ರೈನ್ಗಳಿಗೆ ಮಾತ್ರ ಆ ಫೀಲಿಂಗ್ ಬರಕ್ಕೆ ಸಾಧ್ಯ ಹೆಣ್ಣು ಅಂದ್ರೆ ನನ್ನ ಮಾತುಗಳನ್ನೇ ಕೇಳಿಕೊಂಡು ನನ್ನ ಪರಿವಾರದ ಮಾತುಗಳನ್ನೇ ಕೇಳಿಕೊಂಡು ಒಂದು ನಾಯಿಯನ್ನ ಮದುವೆ ಆಗ್ಬೋದು ಅಲ್ಲ ಅಲ್ವಾ ಹೇಳಿದನ್ನೇ ಕೇಳ್ಕೊಂಡು ಬಿದ್ದಿರ್ಬೇಕಾದ್ರೆ ಅದು ವೈಲ್ಡ್ ನಾಯಿಗಳಲ್ಲ ಸಾಫ್ಟ್ ಬ್ರೀಡ್ಗಳು ಇರ್ತಾವಲ್ಲ ಹೇಳಿದಂತೆ ಕೇಳಬೇಕು ಇವ್ರು ಹೇಳಿದಂತೆ ಮಾಡಬೇಕು ಹಾಕಿಕೊಂಡು ಬಂದ ಡ್ರೆಸ್ ಅನ್ನು ಕೂಡ ಇದೇ ಬಾ ಅಂತ ಹೇಳುವಂತದ್ದು ತೀರಾ ಸೊ ನಾನು ಹೇಳುವಂತದ್ದು ಒಂದು ಚೂರಾದ್ರೂ ಬದಲಾಗ್ಬೇಕು ನಾವು ಬದಲಾಗ್ಬೇಕು ಇಲ್ಲಾಂದ್ರೆ ಉಳಿಗಾಲ ಇಲ್ಲ ನಶಿಸ್ತಾ ಹೋಗ್ತೀವಿ ಕೊಳಿತಾ ಹೋಗ್ತೀವಿ ನಾವು ಕೊಳೆಬಾರದು ನಾವು ವಿಚಾರಗಳಲ್ಲಿ ನಾನು ಬೇರೆ ಯಾವ ಒಂದು ನಮ್ಮ ನಮ್ಮ ಧರ್ಮದ ಮೂಲಭೂತ ಅಂಶಗಳನ್ನೇ ಪಾಲಿಸ್ಕೊಂಡು ಪಾಲಿಸ್ಕೊಂಡು ನಾವು ಖಂಡಿತವಾಗ್ಲೂ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಇವಾಗ ನಾನು ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ದಯವಿಟ್ಟು ಕಲ್ಲು ಹಾಕಬೇಡಿ ಕುರಾನ್ನಲ್ಲಿ ಹೇಳಿದೆ ನಿಮ್ಮ ತಲೆ ಮೇಲೆ ಮತ್ತು ನಿಮ್ಮ ಎದೆಯ ಮೇಲೆ ವಸ್ತ್ರವನ್ನು ಹೊದ್ದುಕೊಳ್ಳಿರಿ ಅಂತ ಅಷ್ಟು ಕೇಳಿದ್ರೆ ಸಾಕಾಗೋದಿಲ್ವಾ ಅಷ್ಟನ್ನು ನಾವು ಫಾಲೋ ಮಾಡಿದರೆ ಸಾಕಾಗೋದಿಲ್ವಾ ಬಟ್ ಅದರ ನಂತರಲ್ಲ ಬಂದದ್ದು ಕಲ್ಚರಲ್ ಡಿಫ್ರೆನ್ಸಸ್ ಕಲ್ಚರಲ್ ಸೌದಿ ಅರೇಬಿಯಾದಿಂದ ಅಲ್ಲಿಂದಲ್ಲ ಬಂದಂತಹ ಒಂದು ಹೊಸ ಹೊಸ ಉಡುಗೆಗಳು ಸೊ ನಮಗೆ ಉದ್ಯೋಗಕ್ಕೆ ಹೋಗಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ಧರ್ಮದ ಮೂಲಭೂತ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಅದನ್ನು ಫಾಲೋ ಮಾಡಿಕೊಂಡು ಕುಟುಂಬ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದಾಗ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ಸಾಧನೆಗಳನ್ನು ಮಾಡಬಹುದು ಆ ಸಾಧನೆಗಳನ್ನು ಮಾಡ್ತಾ ಮಾಡ್ತಾ ಎಲ್ಲಾ ಸಮುದಾಯಗಳು ಅಂದ್ರೆ ಯಾವುದೇ ಒಂದು ಸಮುದಾಯ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಾ ಸಮುದಾಯಗಳು ಭಿನ್ನ ಆಗ್ತಾ ಆಗ್ತಾನೆ ಹನಿ ಹನಿ ಗೂಡಿದರೆ ಹಳ್ಳ ಅಂತ ಹೇಳ್ತಾವಲ್ಲ ತೆನೆ ತೆನೆ ಗೂಡಿದರೆ ಬಳ್ಳ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಎಲ್ಲಾ ಸಮುದಾಯದ ಹೆಣ್ಣು ಮಕ್ಕಳು ಬೇರೆ ಬೇರೆ ಔದ್ಯಮಿಕ ಕ್ರಾಂತಿ ಔದ್ಯೋಗಿಕ ಕ್ರಾಂತಿಯಲ್ಲಿ ಭಾಗವಹಿಸ್ತಾ ಭಾಗವಹಿಸ್ತಾನೆ ಒಟ್ಟು ಸಮಾಜ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಸೊ ಈ ರೀತಿಯ ಉದ್ಧಾರದತ್ತ ನಡಿಬೇಕಾದ್ರೆ ನಮ್ಮ ಈ ಇವಾಗಿನ ಒಂದು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರನ ಈ ನಿಟ್ಟಿನಲ್ಲಿ ನಾನು ತುಂಬಾ ಗೌರವದಿಂದ ನಾನು ಆ ಸರ್ಕಾರಕ್ಕೆ ಮತ್ತು ಅದರ ಎಲ್ಲ ಅನುಷ್ಠಾನದ ಜನರಿಗೆ ವಂದನೆಗಳನ್ನು ಸಲ್ಲಿಸ್ತೀನಿ ನಾನಿಲ್ಲಿ ಕಾಂಗ್ರೆಸ್ನ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಬಂದಿಲ್ಲ ಆ ಒಬ್ಬ ಹೃದಯವಂತ ಹೆಣ್ಣಾಗಿ ನಾನು ಹೇಳುವಂತದ್ದು ಈ ಗ್ಯಾರಂಟಿ ಯೋಜನೆಗಳನ್ನು ತಂದು ಮಹಿಳೆಯರಲ್ಲಿ ಒಂದು ಸಣ್ಣ ಮಟ್ಟಿನ ಒಂದು ಫಿನಾನ್ಸ್ಗೆ ಒಂದು ಗ್ಲುಕೋಸ್ ಹಾಕಿರುವಂತಹ ಈ ಸರ್ಕಾರ ಜಗತ್ತಿನ ಅತ್ಯುತ್ತಮ ಮಹಿಳಾವಾದಿ ಸರ್ಕಾರ ಈ ಸರ್ಕಾರ ನಮ್ಮ ಒಟ್ಟು ಭಾರತದ ಮತ್ತು ಜಗತ್ತಿನ ಎಲ್ಲಾ ಸರ್ಕಾರಗಳಿಗೂ ಮಾದರಿಯಾಗಲಿ ಯಾಕಂದ್ರೆ ಮೂವತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ನಾವು ಇಟ್ಟಿದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ